ದಿವಸ ಎಲೆಕ್ಷನ್ ಅಷ್ಟೊತ್ತಿಗೆ ಈ ಸಲ ಬರೋದು ಬೆರಕೆ ಸಂಸಾರ ಗ್ಯಾರಂಟಿ. ಬರೆದಿಟ್ಕೊಳ್ಳಿ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಏನಾಗ್ತಾರೆ, ಬಹಳಷ್ಟು ಗೊಂದಲ ನಡೆಯುತ್ತೆ. ಈ ಸಲ ಬೆರಕೆ ಸಂಸಾರ ಸಾಧಾರಣವಾಗಿ ಏನು ಹೇಳುತ್ತೆ ಅಂದರೆ, ಪರ್ಕೆ ತಗೊಂಡು ಇವತ್ತಿನ ದಿವಸ ಡೆಲ್ಲಿನ ಗುಡಿಸಿರ್ತಕ್ಕಂಥ ಒಂದು ಪಕ್ಷ ಏನಿದೆ ಅದು ಪಂಜಾಬ್ನೂ ಸ್ವಲ್ಪ ಜಾಗದಾಗ ಗುಡಿಸ್ತು, ಒಂದಷ್ಟು ಜನ ಗುಜರಾತ್ ಗುಡಿಸ್ತು, ಒಂದಷ್ಟು ವಿಶೇಷವಾಗಿ ಎಲ್ಲರೂ ಸಾಧಾರಣವಾಗಿ ಎಷ್ಟೋ ಜನ ಗೊತ್ತಿಲ್ಲ ಚೊಪ್ಪಲಿ ಪರ್ಕೆನ ಲಕ್ಷ್ಮಿ ಅಂತ ಹೋಲಿಸ್ತೀವಿ. ಆ ಬರ್ಕೆ ಇವತ್ತಿನ ದಿವಸ ಒಂದು ಪಕ್ಷ ಇಟ್ಕೊಂಡು ಬಂದಿದೆ ಅಂದರೆ, ನಾವು ಹೆಸರುಗಳು ಹೇಳ್ಕೊಂಡು ಕೂತ್ಕೊಂಡ್ರೆ ಓ ಗುರುಗಳು ಅದನ್ನೇ ಸಪೋರ್ಟ್ ಮಾಡ್ತಾರೆ ಅಂತ ಖಂಡಿತ ಇಲ್ಲ. ಕರ್ನಾಟಕದಲ್ಲಿ ಗೊತ್ತಾ ಒಂದು 6-7 ಪಕ್ಷ ಅದು ಬರುತ್ತೆ. ಎಐಎಡಿಎಂಕೆ ಒಂದ್ಸಲಿ ನೀವು ಯಾವತ್ತ ನೋಡ್ಬೋದು, ಜಯಲಲಿತಾ ಅದ ಓಕ್ಲಿಪುರಮಲ್ಲಿ ಬೆಂಗಳೂರಲ್ಲಿ ಒಂದು ಜಾಗ ಎರಡು ಜಾಗಕ್ಕೆ ಬಂದಿತ್ತು. ಹಾಗೆ ಈ ಸಲ ಬೆರಕೆ ಸಂಸಾರ ಹೆಂಗೆ ಅಂದರೆ, ಒಬ್ಬೊಬ್ಬರ ಹತ್ರ ಬೇಡ್ಕೋಬೇಕು, ನೀವೊಂದು ಇಬ್ಬರು ಇದ್ದೀರ ಬಂದ್ಬಿಡ್ರೋ, ನೀವೊಂದು 4 ಜನ ಬಂದ್ಬಿಡ್ರಿ, ಈ ಥರ ಒಂದು ಭಿಕ್ಷೆ ಬೇಡಿ ಒಂದು ಸರ್ಕಾರ ನಡೆಸ್ಕೊಳ್ಳೋ ಅವಕಾಶಗಳು ಸಾಕಷ್ಟು ಈ ಸಲ ಗೊಂದಲ ನಡೆಯುತ್ತೆ. ಸುಮಾರು 7 ಪಕ್ಷಗಳು 8 ಪಕ್ಷಗಳನ್ನ ಎಲ್ಲರೂ ಸೇರಿಕೊಂಡು ಗೊತ್ತಿಲ್ದಿದ್ದವನು ಕೂಡ, ಆದರೆ ಒಂದು ಹೇಳ್ತೀನಿ ಮಾಧ್ಯಮದ ಮುಖಾಂತರ ಎಲ್ಲ ಜನಗಳಿಗೆ ಹೇಳೋದು ಜ್ಞಾಪಕ ಇಟ್ಕೊಳ್ಳಿ, ಈ ಸಲ ಅವನೇನೋ ಮಾಂಸದ ಊಟ ಹಾಕ್ದ ಅಥವಾ ಯಾವ್ದಾರ ತೀರ್ಥ ಕೊಟ್ಟರು ಅಂತ ಹೋಗ್ಬೇಡಿ. ಯಾವ ಮನುಷ್ಯ ಕರೆಕ್ಟಾಗಿ ಕೆಲಸ ಮಾಡ್ತಾನೆ ದರಿದ್ರದವನು ಅಂಥವ್ರಿಗೆ ನಿಜವಾಗ್ಲೂ ಶಾಸನ ಬದ್ದು. ಅದಕ್ಕೆ ಈ ಸಲ ಜನ ಎಲ್ಲ ಏನು ಮಾಡ್ತಾರೆ ಅಂದರೆ, ಒಳ್ಳೆ ವ್ಯಕ್ತಿ ಯಾರಿರ್ತಾರೆ ಅವನ್ನ ಮಾತ್ರ ಈ ಸಲ ಓಟಕ್ಕೆ, ಏ ಹೋದ ಸಲ ಅವನಿಗಿಂತ ಇವ್ನು ವಾಸಿಗಣ ಕೆಲಸ ಆದರೂ ಮಾಡಿದ್ದೆ, ಈ ದರಿದ್ರದವನು ಬರೀ ನುಂಗೋದೇ ಆಗೋಯ್ತು. ಒಂದು ದಿವಸ ಒಬ್ಬರಾದರೂ ಇವತ್ತು ವಿಧಾನಸೌಧಕ್ಕೆ ಹೋದರೆ ಒಂದು ಮಿನಿಸ್ಟ್ರು ಮಿನಿಸ್ಟ್ರಿಗೆ ಯಾರಾದರೂ ಅಪ್ಲಿಕೇಶನ್ ಕೊಡೋಕೆ ಒಬ್ಬನಾದ್ರೂ ಕಾಣಿಸ್ತಾನೆ ಕಾಣಲ್ಲ. ಇದೆಲ್ಲ ಬರೀ ಸುಳ್ಳಾಗೋಗಿದೆ. ಅದಕ್ಕೆ ಜನಗಳು ಇನ್ನು ಮೇಲೆ ಸ್ವತಂತ್ರವಾಗಿ ನಿಮ್ಮ ಜೀವನ ನೀವು ಬರೆಸೋದು ಉತ್ತಮ ಅಂತ ಈ ಮುಖಾಂತರ ಅಮ್ಮನವರ ಕೃಪಾಶೀರ್ವಾದದಲ್ಲಿ ನಮ್ಮ ಜೀವನ ನಮಗೆ ಸ್ವಾಭಿಮಾನದಿಂದ ಬದುಕಿ ಒಳ್ಳೆಯದಾಗಿ. ಕಾರ್ಣಿಕ ಭವಿಷ್ಯ ಹೇಳಿರೋ ತರಗ ಸಣ್ಣ ಏಜ್ನವರು ಅಂತಲ್ಲ, ಸಣ್ಣದಾಗಿ ಅನುಭವ ಇರ್ತಕ್ಕಂಥವ್ರು ಅಂತ. ಸಣ್ಣ ಏಜ್ನವ್ರು ಆಗಲ್ಲ ಯಾರೂ, ಯಾಕೆಂದರೆ ಸಣ್ಣ ಏಜ್ ಅವ್ರನ್ನ ಯಾರು ಮಾಡಕ್ಕೆ ಬಿಡಲ್ಲ ಇವರುಗಳು. ಏನಾಗಿದೆ ಈ ಸಲ ಏನಂತ ಹೇಳಿದ್ರೆ, ಶನಿ ರಾಜ ಬರೆದಿಟ್ಕೊಳ್ಳಿ. ಇವತ್ತು ಶನಿ ರಾಜ ಅಂದರೆ ಏನು ಮಾಡುತ್ತೆ, ಆದಷ್ಟು ಕೆಳಮಟ್ಟದಿಂದ ಮೇಲ್ಮಟ್ಟದ ಜನಾಂಗಗಳು, ಇವನು ಮೇಲ್ಜಾತಿ ಇವನು ಕೀಳ್ಜಾತಿ ಅಂತಲ್ಲ, ಇನ್ನು ಮೇಲೆ ಏನಾಗುತ್ತೆ ಅಂದರೆ, ಬುಡಕಟ್ಟು ಜನಾಂಗದಿಂದ ಒಂದು ರಾಷ್ಟ್ರಪತಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶವನ್ನು ಭಗವತಿ ಕೊಡ್ತಾಳೆ. ಅದಕ್ಕೆ ಶನಿ ಏನಂತ ಹೇಳ್ತಾರೆ, ಶೂದ್ರಪ್ರಿಯ ಅಂತ ಕರೀತಾನೆ. ಅದಕ್ಕೆ ಅವನೇನು ಮಾಡ್ತಾನೆ, ಕಂಡು ಕಾಣದೇ ಇರತಕ್ಕಂಥವನ್ನು ಕರ್ಕೊಂಬಂದು ಹೆಸರು ಕೆಲಸ ಇಲ್ದಿದ್ದವನ್ನು ಕೂಡ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡೋ ಅವಕಾಶಗಳು ಆಗ್ಬೋದು. ಆದ್ದರಿಂದ ಏನು ಅಂದರೆ, ಈ ಬೆರಕೆ ಸಂಸಾರದಲ್ಲಿ ಯಾವನಾಗ್ತಾನೆ ಹೇಳೋಕ್ಕಾಗಲ್ಲ, ಐವತ್ತು ಸಲ ನೀನಾಗಿದೆ ಬಿಡೋ ಈ ಸಲ ನಾನು ಆಗ್ತೀನಿ ಅನ್ನೋ ಮಟ್ಟಕ್ಕಾಗೋಗುತ್ತೆ. ಸೊ ಈ ಥರ ಆಗಿರೋದ್ರಿಂದ ನೀವೆಲ್ಲ ಏನು ಅಂದರೆ, ಮಾಧ್ಯಮದಲ್ಲಿ ನಾವು ಒಂದು ಹೇಳಿದ್ರು ಇಲ್ಲಿನ ಉಲಿ ಮಾಡಿಬಿಡ್ತೀರಾ, ಖಂಡಿತ ಹಾಗೆ ಮಾಡೋಕೆ ಹೋಗ್ಬೇಡಿ. ಇರೋ ಫ್ಯಾಕ್ಟ್ ಪ್ರಕಾರವಾಗಿ ಏನು ನಡೆಯುತ್ತೆ ಅಂದರೆ, ನಾನು ಸಾಕಷ್ಟು ಹೇಳ್ಬೋದು, ಆದರೆ ಏನು ಮಾಡ್ತೀರಿ ನಾಳೆ ಬೆಳಗ್ಗೆ ಟ್ರೋಲ್ ಮಾಡ್ತೀರಾ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದರೆ, ಈ ಸಲ ಆಗ್ತಕ್ಕಂಥದ್ದು ಬರೆದಿಟ್ಕೊಳ್ಳಿ. ಎಷ್ಟೇ ಆದರೂ 31 ಇಯರ್ಸ್ ಅಷ್ಟೇ ನಮಗಿರೋದು, 6 ವರ್ಷ ಕಲಿಯುಗ, ಸತ್ಯಯುಗ 25 ವರ್ಷ. ಇದನ್ನು ತಲೆಯಲ್ಲಿಟ್ಕೊಳ್ಳಿ, ಕರೆಕ್ಟಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ನಾನು ಬದುಕಿರ್ತೀನೋ ಹೊಟ್ಟಾಗಿರ್ತೀನೋ ಆದರೂ ನಿಮಗಂತೂ ಸತ್ಯ, 31 ಇಯರ್ಸ್ ಒಳಗೆ ಕರ್ನಾಟಕದಲ್ಲಿ 3 ಭಾಗ ಆಗೋದು ಸತ್ಯ ಸತ್ಯ ಸತ್ಯ. ಅದರಲ್ಲಿ 3 ಮುಖ್ಯಮಂತ್ರಿಗಳು 3 ರಾಜ್ಯಪಾಲಗಳು ಬೇರೆ ಆಗ್ಬಿಡುತ್ತೆ. ತೆಲಂಗಾಣ 2 ಆಯ್ತು, ನಮ್ಮ 3. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.